ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ಈ ಸ್ಥಳದ ಸ್ಥಳೀಯ ಹಿರಿಯನ್ನ ನಾನು ಅಭಿನಂದಿಸುತ್ತೇನೆ. ಈ ಕೆಲಸವನ್ನು ಪ್ರಾರಂಭ ಮಾಡಿದಾಗ ಬಹಳ ಉತ್ಸಾಹವನ್ನು ತೋರಿಸಿ ಇದನ್ನು ಈ ರೀತಿ ನಿಲ್ಲಿಸಬೇಕು ಅಂದಾಗ ಬಹಳ ಸಂತೋಷದಿಂದ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಇದಕ್ಕೆ ಮೂಲ ಕಾರಣ ರಿವೈವಲ್ ಹೆರಿಟೇಜ್ ಹಬ್ ಸಂಸ್ಥೆಯ ಕಾರ್ಯಕರ್ತರು, ಅದರಲ್ಲೂ ರಾಜೀವ್ ನೃಪತುಂಗ ಮತ್ತು ಅವನ ಗೆಳೆಯರು. ಅವರು ಇದೇ ಥರ ಈ ಹಿಂದೆ ಒಂದೂವರೆ ತಿಂಗಳ ಹಿಂದೆ ಹೆಬ್ಬಾಳದಲ್ಲೂ ಕೂಡ ಒಂದು ಶಾಸನವನ್ನು ಇದೇ ರೀತಿ ಶೋಧಿಸಿತು. ಅದು ಸುಮಾರು 8ನೇ ಶತಮಾನದ ಶಾಸನ, 750ಕ್ಕೂ ಹಿಂದಿದ್ದು. ಹೀಗಾಗಿ ಬೆಂಗಳೂರಿನಲ್ಲಿ ಸಿಕ್ಕಿರುವ ಅತ್ಯಂತ ಪ್ರಾಚೀನವಾದ ಶಾಸನಗಳಲ್ಲಿ ಅದು ಒಂದು, 2-3 ಶಾಸನದಲ್ಲಿ ಸಿಕ್ಕಿದೆ ಪ್ರಾಚೀನ, ಅದರಲ್ಲಿ ಒಂದು. ಅದು ಆ ಊರಿನ ಸ್ಥಳದ ಹೆಸರನ್ನು ಹೇಳುವಂಥದ್ದು ಭಾಳ ಮುಖ್ಯ ಆಗ್ತೈತೆ. ಅಂತೆ ಇದು ಕೂಡ ಕಳೆದ 8-15 ದಿವಸಗಳ ಹಿಂದೆ ಇದು ಪತ್ತೆ ಆಯಿತು. ಇದನ್ನು ರಿವೈವಲ್ ಹೆರಿಟೇಜ್ ಹಬ್ಬರು ಜೋಡಿಸಿ ನನಗೆ ತಿಳಿಸಿದ್ರು. ನಾನು ಬಂದು ಇದು ಪಾಠವನ್ನು ಓದ್ಕೊಟ್ಟೆ. ಇದು ಭಾಳ ಮುಖ್ಯವಾದ ಶಾಸನ. ವಿಜಯನಗರ ಕಾಲದ್ದೇನೆ, 1408 ಇಸವಿಗೆ ಮ್ಯಾಚ್ ಆಗ್ತದೆ. ಒಂದು ವಿಶೇಷ ಅಂದರೆ ನಮಗೆ ಹೆಬ್ಬಾಳ ಶಾಸನದಲ್ಲಿ ಪೆರ್ಬಳಲ ಉಲ್ಲೇಖ ಬರ್ತದೆ. ಅಂದರೆ ಹೆಬ್ಬಾಳದ ಹಳೆ ಹೆಸರು ಪೆರ್ಪೊಳಲ್, ಅಂದರೆ ದೊಡ್ಡ ಪಟ್ಟಣ ಅನ್ನುವ ಅರ್ಥದಲ್ಲಿ ಬರ್ತದೆ. ಈಗ ಇದರಲ್ಲೂ ಕೂಡ ಒಂದು ಹೆಸರು ಬರ್ತದೆ, ಊರಿನ ಹೆಸರು. ಅದು ಭಾಳ ಖುಷಿ ಕೊಡ್ತದೆ. ಅಷ್ಟೇ ಅಲ್ಲ, ಸ್ಥಳೀಯವಾಗಿ ಒಂದು ಕೆರೆಯ ರಚನೆಯನ್ನು ಮಾಡಿದ್ದರನ್ನು ಹೇಳ್ತಾರೆ. ಕೆರೆಯನ್ನು ರಚನೆ ಮಾಡಿ ಅದಕ್ಕೆ ತೂಬನ್ನು ಇಟ್ಟು ಧರ್ಮ ಕೊಟ್ಟಿದ್ದರನ್ನು ಹೇಳ್ತಾರೆ. ಮುಖ್ಯವಾಗಿ ಯಾರು ಧರ್ಮ ಕೊಟ್ಟರು, ಎಷ್ಟು ಧರ್ಮ ಕೊಟ್ಟರು, ಯಾರು ಕೆರೆ ಮಾಡಿಸಿದ್ರು, ಇಷ್ಟು ವಿವರಗಳು ಈ ಶಾಸನದಲ್ಲಿ ಗೊತ್ತಾಗ್ತದೆ. ಭಾಳ ಖಚಿತವಾಗಿ ಗೊತ್ತಾಗೋದ್ರಿಂದ ನಮ್ಮ ಭಾಳ ಸಂತೋಷ ಆಗ್ತದೆ. ಈ ಏರಿಯಾದಲ್ಲಿ ಒಂದು ಕೆರೆ ಇತ್ತು, ಈಗೂ ಕೊನೆಯವ ಗೊತ್ತಲ್ಲ, ಬೆಂಗಳೂರಿನ ಸುತ್ತಮುತ್ತಲು ಕೆರೆಗಳೆಲ್ಲ ಜೀರ್ಣ ಆಗಿರೋದು, ಅರೆ ಜೀರ್ಣ ಆಗಿರೋದು, ಹಾಗೆ ಈಗ ಉಳಿದಿದೆ. ಆ ಸ್ಥಿತಿಯಲ್ಲಿ ಇಲ್ಲೂ ಒಂದು ಕೆರೆ ಇದೆ. ಅದು ಯಾವ ಕೆರೆ? ಶಾಸನದಲ್ಲಿ ಹೇಳ್ತಾರೆ, ಯಳಜೀಯರನಹಳ್ಳಿಯ ಸೀಮೆಯಲ್ಲಿ, ಆ ಎಲ್ಲೆಯಲ್ಲಿ ಇಬ್ಬರು ವ್ಯಕ್ತಿಗಳು, ಹೊಯ್ಸಳರ ಕಾಲದ ಇಬ್ಬರು ವ್ಯಕ್ತಿಗಳು, ಒಬ್ಬ ವ್ಯಕ್ತಿ ಬಂದು ಸೂರ್ಯ ನಾಗಪ್ಪ ನಾಯಕ, ಅವನ ಮನೆಗೌಡ ಮಾರಪ್ಪ. ಇನ್ನೊಬ್ಬರು ನಗರ್ತರ ತಿರುಮಲ ಶೆಟ್ಟಿಯ ಮಗ ನಾಚಶೆಟ್ಟಿ. ಇವರಿಬ್ಬರೂ ಮುಖ್ಯವಾಗಿ ಶಾಸನ ಕಲ್ಲನ್ನು ಹಾಕಿಸಿದೆ ಅಂತ ಹೇಳಿದ್ರು. ಶಾಸನ ಕಲ್ಲ ನಟ್ಟ ಅಂತಲೇ ಬರ್ತದೆ. ಶಾಸನ ಕಲ್ಲು ಅಂದರೆ ನಟ್ಟ ಅಂದ ಕಾರಣಕ್ಕೆ ಬಹುಶಃ ಅವರೇ ಅದನ್ನು ಕೆರೆಯನ್ನು ಕಟ್ಟಿಸಿರ್ಬೇಕು ಅನ್ನೋದು ತೀರ್ಮಾನ ಆಗ್ತದೆ. ಅಂದರೆ ಯಳಜೀಯರನ ಹಳ್ಳಿಯ ಸೀಮೆ ಒಳಗಡೆ ಈ ಕೆರೆಯನ್ನು ಕಟ್ಟಿಸಿದ್ದು ಖಚಿತವಾಗಿ ಹೇಳ್ತದೆ. ಕಟ್ಟಿಸಿರೋ ವ್ಯಕ್ತಿಗಳು ಕೂಡ ಗೊತ್ತಾಗ್ತದೆ. ಆ ರೀತಿ ಭಾಳ ಮಹತ್ವ ಇದಕ್ಕೆ ಬರ್ತದೆ. ಬೆಂಗಳೂರು ಸುತ್ತಮುತ್ತಲು ಅನೇಕ ಕೆರೆಗಳು, ಬೇಕಾದಷ್ಟು ಕೆರೆಗಳಿವೆ, ಆದರೆ ಎಲ್ಲ ಕೆರೆಗಳಿಗೂ ಇಂಥವ್ರು ಕಟ್ಟಿಸ್ತರು ಅಂತ ಹೇಳೋ ಉಲ್ಲೇಖಗಳು ಸಿಗೋದು ಕಡಿಮೆ. ಒಂದು 4-5 ಉಲ್ಲೇಖಗಳು ನಮಗೆ ಸಿಗ್ತದೆ. ಅಂಥದ್ರಲ್ಲಿ ಅತ್ಯಂತ ಪ್ರಾಚೀನ ಅಂದರೆ ಅಗರ ಕೆರೆಯನ್ನು ಕಟ್ಟಿಸೋದಲ್ಲ, ಅಲ್ಲಿ 3 ಕೆರೆ ಅಂತ ಹೇಳ್ತಾರೆ. ಒಂದು ಕೆರೆಯನ್ನು ಮಾತ್ರ ಕಟ್ಟಿಸಿದ್ದು ಇಬ್ಬಲೂರಿನ ಒಡೆಯನ ಮಗ ಅದನ್ನು ಕಟ್ಟಿಸಿ 2 ತೂಬನ್ನು ಇಡ್ತಾನೆ. ಹಳೆ ಕೆರೆಗಳಿಗೆ 2 ತೂಬನ್ನು ಇಡ್ತಾನೆ, ಹೊಸದಾಗಿ ಒಂದು ಕೆರೆ ಕಟ್ಟಿಸ್ತಾನೆ. ಈಗ 3 ಕೆರೆಗಳ ಕಾಲದಲ್ಲಿ ಅಂದರೆ ಆ ಕಾಲಕ್ಕೇನೆ ಅದು 870 ಬರ್ತದೆ. 870 ಮೊದಲೇನೇ ಅಲ್ಲಿ ಕೆರೆಗಳಿತ್ತು. ಆ ಕೆರೆಗಳಿಗೆ ತೂಬಿರಲಿಲ್ವೇನೋ ಅಥವಾ ತೂಬ್ ಸರಿ ಇರಲಿಲ್ವೇನೋ, ತೂಬನ್ನು ಇಡಿಸ್ತಾನೆ, ಹೊಸದಾಗಿ ಇನ್ನೊಂದು ಕೆರೆ ಕಟ್ಟುತ್ತೆ. ಅದು ಈ ಬೆಂಗಳೂರು ಪರಿಸರದಲ್ಲಿ ನಮಗೆ ಶಾಸನೋಕ್ತವಾಗಿರೋ ಕೆರೆಗಳು ಇನ್ನೂ ಹಳೆಯದು ಅಲ್ಲೇ ಗೊತ್ತಾಗ್ತದೆ. ಹಿಂದೆ ಇದ್ದಿದ್ದು ಕೆರೆಗಳು ಗೊತ್ತಾಗ್ತದೆ. ಅಂದರೆ ಅದಕ್ಕೂ ಹಿಂದೆ ಅಂದರೆ ಗಂಗರ ಕಾಲದಲ್ಲೇ ನಮ್ಮಲ್ಲೇ ಕೆರೆಗಳು ಕಟ್ಟುವಂಥದ್ದು ಪದ್ಧತಿ ಇತ್ತು. ಕೆರೆಗಳು ಭಾಳ ಮುಖ್ಯ ಜನಗಳಿಗೆ. ನೀರಿಲ್ದಿದ್ದು ಏನೂ ಮಾಡಲಿಕ್ಕಾಗಿಲ್ಲ. ಎಲ್ಲ ಇದಕ್ಕೂ ಸಕಲ ಜೀವನಗಳಿಗೂ ನೀರೇ ಆಧಾರ. ಈಗಂದಾಗ ಇಲ್ಲಿ ಎಡಭಾಗಕ್ಕೆ ಬಂದಾಗ ನಮಗೆ ಅಂದರೆ ಒಂದು 7-8 ಕಿಲೋಮೀಟರ್ ದೂರದಲ್ಲಿ ರಾಮ ಸಮುದ್ರ ಅಂತ ಬರ್ತದೆ. ನಾವು ಮೈಸೂರು ರೋಡ್ ಹೋಗುವಾಗ ಎಡಕಡೆ ಒಂದು ಬೋರ್ಡ್ ರಾಮ ಸಮುದ್ರ. ಆ ಕೆರೆ ಕೂಡ ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಿರು. ಆ ಕೆರೆ ಕಟ್ಟಿಸೋವಾಗ ಹೇಳ್ತಾರೆ, ಎಲ್ಲ ಪ್ರಾಣಿಗಳಿಗೂ ಜೀವರಾಶಿಗಳಿಗೂ ಅನುಕೂಲ ಆಗಲಿ ಅಂತ ಹೇಳಿ ಈ ಕೆರೆಯನ್ನು ನಾವು ಕಟ್ಟಿಸ್ತಾ ಇದ್ದೀನಿ. ಜೀವರಾಶಿಗಳು ಎಲ್ಲ ಪ್ರಾಣಿ ಉಲ್ಲೇಖನೂ ಮಾಡ್ತಾರೆ.
ಅಂದರೆ ಕೆರೆಯನ್ನು ಕಟ್ಟಿಸುವಾಗ ಉದ್ದೇಶಗಳು ಕೂಡ ಇರ್ತವೆ. ನಮ್ಮಲ್ಲಿ ಹಿಂದೆ ಒಂದು ಪದ್ಧತಿ ಇತ್ತು, ಯಾಕೆ ಈ ಕೆರೆಗಳು, ಆಮೇಲೆ ದೇವಸ್ಥಾನ, ತೋಪುಗಳು, ಆಮೇಲೆ ಪುಸ್ತಕ ರಚನೆ, ಸುಪುತ್ರರನ್ನು ಪಡೆಯೋದು, ಇವನ್ನ ಸಪ್ತಸಂತಾನಗಳಲ್ಲಿ ಒಂದು ಅಂತ ಹೇಳ್ತಾರೆ. ಸಪ್ತಸಂತಾನಗಳಲ್ಲಿ ಒಂದು, ಸಪ್ತಸಂತಾನಗಳು ಬಹಳ ಮುಖ್ಯವಾದ್ದಂದ್ರೆ ತೋಪುಗಳನ್ನು ನೀಡೋದು ಮತ್ತೆ ಕೆರೆಯನ್ನು. ತೋಪು ಅಂದ್ರೆ ನೀವು ಹಿಂದಿನ ಕಾಲದಲ್ಲಿ ನಮ್ಮ ಊರುಗಳಲ್ಲೆಲ್ಲ ಇರ್ತಾ ಇತ್ತು, ಒಂದೊಂದು ಊರಿಗೂ ಎರಡೋ ಮೂರು ತೋಪುಗಳು ಇರ್ತಾ ಇತ್ತು, ಗುಂಡು ತೋಪು ಅಂತ ಕರೀತಾ ಇದ್ವಿ. ಅಂದ್ರೆ ಅದನ್ನ ಸ್ಥಾಪನೆ ಮಾಡೋದು ಕೂಡ ಮಹತ್ವದ ಕೆಲಸ ಆಯ್ತು. ಇವತ್ತು ಪರಿಸರವಾದಿಗಳು ಏನೇನೋ ಇದು ಮಾಡ್ತಾರೆ, ಹಿಂದೆ ನಮ್ಮ ಪರಿಸರವನ್ನು ಹೇಗೆ ಸಂರಕ್ಷಿಸಬೇಕು ಅಂತ ನಮ್ಮ ಜನಗಳಿಗೆ ಚೆನ್ನಾಗೇ ಗೊತ್ತಿತ್ತು. ಗುಂಡು ತೋಪಲ್ಲಿ ಬೆಳೆದಿದ್ದು ಸಾಮಾನ್ಯವಾಗಿ ಆ ಊರಿನ ಊರಿಗೆ ಸೇರಿದ್ದು ತೋಪಲ್ಲಿ, ಅದು ಒಬ್ಬ ವ್ಯಕ್ತಿಗೆ ಸೇರಿದ್ದಲ್ಲ. ಆ ಊರಿನಲ್ಲಿ ನಡೆಯುವಂತಹ ಕಾರ್ಯಗಳಿಗೆ ಅದನ್ನು ಅರಾಜಾಕಿ ತಗೊಳ್ಳೋದು ಮಾಡೋದುಂಟು, ಅಥವಾ ಎಲ್ಲರೂ ಹಂಚ್ಕೊಳ್ತಿದ್ವಿ. ಅಲ್ಲಿ ಏನಾದ್ರೂ ಸಾಮಾನ್ಯ ಮಾವಿನ ಮರಗಳು ಎಲ್ಲ ವಿಶೇಷವಾಗಿ ಪಡಿತಾರೆ, ಉಪಯೋಗ ಅಂತ ಮಾಡುವ ಮರಗಳನ್ನೇ ಗುಂಡು ತೋಪಗಳು ಬೆಳೀತಾ ಇದ್ರು. ಒಟ್ಟಲ್ಲಿ ದೇವ್ರ ತೋಪಗಳ ಲೆಕ್ಕ, ಅದನ್ನ ಯಾರು ಮುಟ್ತಾ ಇರಲಿಲ್ಲ. ಆದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಿ ಏನ್ ಮಾಡಬೇಕು ಅದ್ರ ಫಸಲನ್ನು ತೀರ್ಮಾನ ಮಾಡಿ ಕಡಿಮೆ ಬಂದ ವರ್ಷ ಹಂಚ್ಕೊಂಡು, ಇದು ಹೆಚ್ಚಾದ್ರೆ ಹಂಚ್ಕೊಂಡು ಉಳಿದಿದ್ರನ್ನ ಯಾರಿಗಾದ್ರು ಮಾರಾಟ ಮಾಡಿದ ಮಾಡಿದ ಬಂದು ಆ ಊರಿನ ದೇವಸ್ಥಾನಗಳು, ಕೆರೆಗಳು, ಜೀರ್ಣೋದ್ಧಾರ, ಕೆರೆಗಳ ರಿಪೇರಿ, ಇದಕ್ಕೆ ಅಂದ್ರೆ ಅಲ್ಲಲ್ಲೇನೆ ಉತ್ಪಾದನೆ ಮಾಡಿ ಅಲ್ಲಲ್ಲೇನೆ ರಿಪೇರಿ ಮಾಡುವಂತ ವ್ಯವಸ್ಥೆ ಕೂಡ ನಮ್ಮಲ್ಲಿತ್ತು. ಅವಾಗ ಊರೊಟ್ಟಿನ ಕೆಲಸ ಅನ್ನೋದು ಕೂಡ ಇತ್ತು. ಪ್ರತಿ ಸೋಮವಾರ ಊರೊಟ್ಟಿನ ಕೆಲಸ ಮಾಡಬೇಕಾಗಿತ್ತು. ದಿನ ಸೋಮವಾರ ಯಾಕೆ ಮಾಡಬೇಕಾಗಿತ್ತು? ದನಗಳಿಗೆ, ಹಸುಗಳಿಗೆ, ಕೃಷಿ ಕೆಲಸಕ್ಕೆ ರಜಾ. ಅದರಿಂದಾಗಿ ಊರೊಟ್ಟಿನ ಕೆಲಸ ಮಾಡುವಂತ ಪದ್ಧತಿ ನಮ್ಮಲ್ಲಿತ್ತು. ಹೀಗಾಗಿ ಈ ಕಡೆ ಬಂದ್ಬಿಡಿ, ಈ ಕಡೆ ಹೀಗೆ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಉಳ್ಕೊಂಡ್ಬಂದಿದ್ದ ಎಷ್ಟೋ ಇದನ್ನ ನಾವೆಲ್ಲ ಮರ್ತಿದ್ದೀವಿ. ಅನೈಕ್ಯತೆ ಇದರಿಂದ ಜಾಸ್ತಿ ಆಗಿದೆ. ಅದು ಏನಾದರೂ ಇರಲಿ, ಈ ಕೆರೆಗಳ ರಚನೆಯಲ್ಲಿ ನಾನು ಹೇಳಿದಾಗ ಅಗರದ ಕೆರೆ ಪ್ರಾಚೀನತಮ, ಅದು ಬಿಟ್ಟರೆ ಆಮೇಲೆ ನಂತರದೂ ಅನೇಕ ಕೆರೆಗಳಿವೆ. ಮುಖ್ಯವಾಗಿ ನಾನು ರಾಮಸಾಗರದ ಕೆರೆ ಪ್ರಸ್ತಾಪ ಮಾಡಿದೆ. ಇನ್ನು ನೆರೆ ಆನೇಕಲ್ ತಾಲೂಕಿನಲ್ಲೂ ಎರಡು ಮೂರು ಕೆರೆಗಳು ಡೇಟ್ ಇದೆ, ಇಂಥ ಡೇಟಲ್ಲಿ ಕಟ್ಟಿದ್ರು ಅಂತೇಳಿ. ಅದು ಬಿಟ್ಟರೆ ಇನ್ನೂ ಒಂದಷ್ಟು ಕೆರೆಗಳಿವೆ, ಅವೆಲ್ಲ ಭಾಳ ಮುಖ್ಯ ಆಗ್ತೈತೆ. ಈಗ ಪ್ರಸ್ತುತ ಇದು ಎಳಚೇನ, ಇವತ್ತು ಎಳಜೀಯರನ ಹಳ್ಳಿ ಅಂತ ಏನು ಕರೆದಿದೆ ಅದು ಎಳಚೇನಹಳ್ಳಿನೇ, ಬೇರೆ ಏನೂ ಅಲ್ಲ. ಎಳಚೇನಹಳ್ಳಿಗೆ ಕರೆಕ್ಟಾಗಿ ನೈಋತ್ಯ ಭಾಗದಲ್ಲಿ, ವಾಯುವ್ಯ ಭಾಗದಲ್ಲಿದೆ. ಈ ಶಾಸನ ನಟ್ಟಿರೋ ಭಾಗಕ್ಕೆ ಕರೆಕ್ಟಾಗಿ ಆಗ್ನೇಯ ಭಾಗದಲ್ಲಿ ಕೆರೆ ಇದೆ. ಕೆರೆ ಇವತ್ತು ಯಾವುದೇ ಸ್ಥಿತಿಯಲ್ಲಿರ್ಬೋದು. ಒಟ್ಟಲ್ಲಿ ಆ ಕೆರೆಯನ್ನು 616 ವರ್ಷಗಳ ಹಿಂದೆ ವಿಜಯನಗರದ ಇಮ್ಮಡಿ ಹರಿಹರನಾಯನ ಕಾಲದಲ್ಲಿ ಅವನ ಸಾಮಂತನಾಗಿದ್ದ ಅಥವಾ ಅಧಿಕಾರಿಯಾಗಿದ್ದಂತಹ ಸೂರ್ಯ ನಾಗಪ್ಪನ ಮನೆಗೌಡನಾದಂಥ ಮಾರಪ್ಪ ಕಟ್ಟಿ ಮಾರಪ್ಪ, ಮತ್ತೆ ಅದೇ ಸ್ಥಳದ ಬಹುಶಃ ಇದು ಯಲಚೇನಹಳ್ಳಿಯಲ್ಲೇ ಇರುವಂತಹ ನಗರ್ತರ ತಿರುಮಲೆ ಶೆಟ್ಟಿಯ ಮಗ ನಾಥ್ ಶೆಟ್ಟಿ, ಇವರಿಬ್ಬರು ಸೇರಿ ಈ ಕಲ್ಲನ್ನು ನಟ್ಟಿದ್ರನ್ನು ಹೇಳ್ತಾರೆ. ಬಹುಶಃ ಅವರೇ ಇದಕ್ಕೆ ಫಂಡ್ ಮಾಡಿರ್ಬೋದು, ಕೆಲಸ ಮಾಡಿರ್ಬೋದು. ಒಟ್ಟಾರೆ ಇಲ್ಲಿ ನೋಡೋದಾದ್ರೆ ಈ ಕೆರೆ ರಚನೆಗಳಿಗೆ ನಮ್ಮ ಹಿಂದೆ ಎಷ್ಟು ಪ್ರಾಮುಖ್ಯತೆ ಇತ್ತು ಅನ್ನೋದು ಬಹಳ ಖಚಿತ ಆಗ್ತದೆ. ಒಂದು ಊರ ಹೆಸರು ಯಳಜೀಯರನಹಳ್ಳಿ ಅನ್ನೋದು ಇವತ್ತಿನ ಯಳಚೇನಹಳ್ಳಿ ಆಗಿರೋದು ಬಹಳ ಮುಖ್ಯ ಆಗ್ತದೆ. ಈ ಜೀಯ ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಶೈವ ಯತಿಗಳಿಗೆ, ಹಿಂದಿನ ಕಾಲದಲ್ಲಿ ಶೈವ ಯತಿಗಳಿಗೆ ಆ ಜೀಯ ಅನ್ನೋ ಪ್ರತಿ ಅತಿಗೆ ಬಳಕದ, ಆ ನಂತರದಲ್ಲಿ ಶ್ರೀ ವೈಷ್ಣವರಿಗೂ ಬಂತು. ಏನಾದರೂ ಕೂಡ ಹೆಚ್ಚಿನ ಮಟ್ಟಿಗೆ ಶೈವ ಯತಿಗಳಿಗೆ ಸಂಬಂಧಪಟ್ಟ ಯಾವುದೋ ವ್ಯಕ್ತಿಯ ಹೆಸರಿನಲ್ಲಿ ಆ ಊರಿತ್ತು ಅಂತ ಕಾಣ್ತದೆ ಅಲ್ಲಿನ ಜನ. ಇವತ್ತು ಕೂಡ ಇನ್ನೊಂದು ವಿಶೇಷ ಸಂಗತಿ ಅಂದರೆ ನಿಮಗೆ ಆಶ್ಚರ್ಯ ಆಗ್ತದೆ, ಯಲಚೇನಹಳ್ಳಿಯಲ್ಲಿ ಇವತ್ತು ನಗರತರ ಜನಗಳು ವಾಸ ಮಾಡ್ತಾರೆ. ಇವತ್ತು ನಗರತರಿದ್ದಾರೆ ಆ ಊರಲ್ಲಿ, ಅಂದರೆ ಪರಂಪರೆಯಿಂದ ಆ ಜನ ಹಾಗೆ ಉಳ್ಕೊಂಡು ಬಂದಿದ್ದಾರೆ ಆ ಊರಲ್ಲಿ. ಇನ್ನು ಗೌಡರಂತೂ ಈ ಪ್ರದೇಶದಲ್ಲಿ ಇದ್ದೇ ಇದ್ದಾರೆ, ಮಾರಪ್ಪ ಗೌಡರು. ಇಲ್ಲಿ ಇನ್ನೊಂದು ಪದ ಭಾಳ ಮುಖ್ಯ ಆಗ್ತದೆ, ಮನೆಯ ಗೌಡ ಅನ್ನೋ ಪದ ಉಲ್ಲೇಖ. ನಾನು ಇಲ್ಲ ನೋಡಿದೆ ಎಲ್ಲಿಯೂ ಮನೆಗೌಡ ಅನ್ನೋ ಉಲ್ಲೇಖ ಬಂದಿಲ್ಲ. ಮನೆ ಮಗ ಬರ್ತದೆ, ಮನೆ ಮಗ, ಆಮೇಲೆ ಪ್ರಿಯ ಪುತ್ರ, ಈ ಥರ ಅನೇಕ ಹೆಸರುಗಳು ಬರ್ತದೆ. ಇವರು ಅವನ ಮೇಲಾಧಿಕಾರಿಗೆ ತೀರಾ ಬಾಡಿಗಾರ್ಡ್ ಥರ ಇದ್ದು, ಅವನ ಮೇಲಧಿಕಾರಿ ಯಾರಾಗಿರ್ತಾರೋ ಅವರಿಗೆ ಇವರು ತೀರಾ ಆತ್ಮೀಯರಾಗಿರ್ತಾರೆ. ಮನೆ ಮಗ ಅಷ್ಟೇ, ನಾವು ಆಳು ಮಗ ಅಂತ ಕರಿತೀವಿ ಮನೆ ಕೆಲಸ ಮಾಡೋ ರೈತಾಪಿಗಳು, ಹರಿಜನ ಗಿರಿಜನ ಯಾರನ್ನಾದರೂ ಇಟ್ಕೊಂಡಿದ್ರು ಕೂಡ ಮನೆ ಮಗ ಅಂತ ಕರೀತಾರೆ. ಅವನ ಮದುವೆ ಮುಂಜಿ ಇತ್ಯಾದಿಗಳನ್ನು ಯಾರು ಮನೆಯಲ್ಲಿ ಇಟ್ಕೊಂಡಿರ್ತಾರೋ ಅವರೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂದರೆ ಅಷ್ಟು ಆತ್ಮೀಯವಾದ ಸಂಬಂಧ ಇರ್ತದೆ ಆಳು ಮತ್ತು ಯಜಮಾನಿ. ಅದೇ ಥರನೇ ಇಲ್ಲಿ ನಾಯಕ ಯಾರಾಗಿದ್ದ ನಾಯಕನು ಮನೆಗೌಡನಿಗೂ ಅದಕ್ಕಿಂತಲೂ ಹೆಚ್ಚಿನ ಸಂಬಂಧ ಇರ್ತದೆ. ಮನೆಗೌಡ ಅಂತ ಇದ್ದು ನಾವು ಈ ಮನೆ ಮಗನಂತ ಪ್ರಯತ್ನಗಳಲ್ಲಿ ಬರೋದಕ್ಕೆ ಹೋಲಿಕೆ ಮಾಡ್ಕೋಬೋದು. ಅವರು ತಮ್ಮ ಪ್ರಾಣವನ್ನೇ ಕೂಡ ಒಡೆಯನಿಗೆ ಕೊಡುವಂಥ ಸ್ಥಿತಿಯನ್ನು ಇಟ್ಕೊಂಡಿರ್ತಾರೆ. ಅವರು ಕೂಡ ಸಾಕಷ್ಟು ಸ್ಥಳೀಯವಾಗಿ
ಸಬಲರಾಗಿರ್ತಾರೆ. ಕಲಿಯಗೌಡ ಅಂದರೆ ಸಬಲವಾಗಿರ್ತಾರೆ. ಆ ಊರಿನ ವರ್ತಕ ವರ್ಗದಲ್ಲಿ ನರಕರ್ತೃತ್ವ ವರ್ತಕ ವರ್ಗ, ವರ್ತಕ ವರ್ಗದವರು ಕೂಡ ಸಾಕಷ್ಟು ಹಣಕಾಸಿನ ವ್ಯವಸ್ಥೆ ಒಳ್ಳೆಯವರಿದ್ದ ಜನ. ಇವರಿಬ್ಬರೂ ಸೇರಿ ಇಲ್ಲಿ ಕೆರೆಯನ್ನು ಕಟ್ಟಿಸಿದ್ದಷ್ಟೇ ಅಲ್ಲ, ಈ ಶಾಸನವನ್ನು ನೆಟ್ಟ ಅಂತ ಕೂಡ ಹೇಳ್ಕೊಡ್ತಾರೆ. ಆಮೇಲೆ ಅದಕ್ಕೋಸ್ಕರ ಎರಡು ಖಂಡಗ ಹತ್ತು ಕೊಳಗದಷ್ಟು ಭೂಮಿ ಇದೇನು ಇಷ್ಟು ಭೂಮಿ? ಭೂಮಿನೆಲ್ಲ ಅಳತೆ ಖಂಡಗ ಕೊಳಗ ಕೆಲವರು ಗೊತ್ತಿರುತ್ತೆ, ಈ ಭೂಮಿ ಮೆಸರ್ ಮಾಡೋ ಅಳತೆ ಇದ್ಯಾಕೆ ಈಗ ಹೇಳ್ತಾರೆ? ದಕ್ಷಿಣ ಕರ್ನಾಟಕದ ಶಾಸನಗಳನ್ನು ನಾವು ಪರಿಶೀಲಿಸಿದ್ರೆ ಭೂಮಿಯನ್ನು ಗಂಗರ ಕಾಲದಿಂದಲೂ ಕೊಡ್ತಾ ಇದ್ದೀರಿ ಪ್ರಮಾಣ, ಖಂಡುಗಳ ಪ್ರಮಾಣದಲ್ಲಿ, ಖಂಡುಗ ಕೊಳಗಳ ಪ್ರಮಾಣದಲ್ಲಿ. ಏನಿದು? ಅದು ಬಿತ್ತನೆಯ ಪ್ರಮಾಣ ಅಂತ ಕರೀತಾರೆ. ಒಂದು ಖಂಡಗ ಧಾನ್ಯವನ್ನು ತಗೊಂಡು ಎಷ್ಟು ಪ್ರದೇಶದಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಪ್ರದೇಶದ ವ್ಯಾಪ್ತಿಯನ್ನು ಧಾನ್ಯವಾಗಿ ಕೊಡು. ಇಲ್ಲಿ ಎರಡು ಖಂಡಗದ ಹತ್ತು ಕೊಳಗ, ಸುಮಾರು 20 ಕೊಳಗಕ್ಕೆ ಒಂದು ಖಂಡಗ ಅಂತಾರೆ. ಅಂದರೆ ಹತ್ತತ್ರ 2.5 ಏರಿಯಾ, ಅಷ್ಟು ಏರಿಯಾಗೋ ಆಗೋ ಅಷ್ಟು ಬಿತ್ತನೆ ಬೀಳೋದು. ಸುಮಾರು ಒಂದು 20-25 ಎಕರೆ ಭೂಮಿ ಬರಬಹುದು. ಅಷ್ಟು ಪ್ರಮಾಣದ ಭೂಮಿಯನ್ನು ದತ್ತಿಯಾಗಿ ಕೊಡ್ತಾರೆ. ಯಾರಿಗೆ? ಧರ್ಮವಾಗಿ ಅಂತ ಹೇಳ್ತಾರೆ. ಆದರೆ ಸಾಮಾನ್ಯವಾಗಿ ಕೆರೆಗಳಿಗೆ ಧರ್ಮವಾಗಿ ಕೊಡೋದಂದರೆ ಕೆರೆಯನ್ನು ಕಟ್ಟಿಸಿದವರು ಧರ್ಮವಾಗಿ, ಅದಕ್ಕೆ ಹಿಂದೆ ದಶಬಂಧ ಅಂತ ಕೂಡ ಕರೀತಾರೆ, ಅಥವಾ ಕೆರೆ ಕಟ್ಟು ಕೊಡುಗೆ ಅಂತ ಕೂಡ ಕರೀತಾರೆ. ಅವರಿಗೆ ಆ ಕೆರೆ ಕಟ್ಟಿದ ಕೆರೆಯ ಮುಖ್ಯವಾದ ಭಾಗದಲ್ಲಿ, ಅಂದರೆ ತೂಮಿಗೆ ಸಮೀಪದಲ್ಲಿರೋ ನೀರು ಯಾವಾಗಲೂ ಸಿಗುವಂಥ ಜಾಗದಲ್ಲಿ ಒಂದಷ್ಟು ಭೂಮಿನೂ ಬಿಟ್ಕೊಡ್ತಾರೆ. ಈ ಪದ್ಧತಿ ಎಲ್ಲ ಇರ್ತದೆ. ಅದಕ್ಕೆ ದಶಬಂಧ ಅಥವಾ ಕೆರೆ ಕಟ್ಟು ಕೊಡುಗೆ ಅಂಥ ಕೊಡುಗೆನೇ ಅಡುಗೆ ಆಗಿ ಅವರಿಬ್ಬರಿಗೂ ಸೇರಿ ಕೊಟ್ಟರೆ ಯಾರ್ಯಾರಿಗೆ ಏನೇನು ಪ್ರಮಾಣ ಹೇಳಿಲ್ಲ. ಇಲ್ಲಿ ಧರ್ಮ ಅಂತ ಹೇಳಿಬಿಟ್ಟಿದ್ದಾರೆ. ಅದು ದೇವಸ್ಥಾನಕ್ಕಾರು ಆಗ್ಬೋದು, ಅವ್ರ ದೇವಸ್ಥಾನ ಬಿಟ್ಕೊಡ್ಬೋದು, ಅದೇನಿದೆ ಇಲ್ಲ, ಆದರೆ ಅವ್ರು ಬಳಸ್ಕೊಬೋದು. ಒಟ್ಟಲ್ಲಿ ಹೆಚ್ಚಿನ ಅಂತಹ ಸೂಕ್ಷ್ಮ ಮಾಹಿತಿಗಳು ಇದೇ ಹೋದರೂ ಕೂಡ ಕೆರೆಯನ್ನು ಯಾರು ಕಟ್ಟಿದ್ರು, ಎಲ್ಲಿ ಕಟ್ಟಿದ್ರು ಅನ್ನೋದು ಭಾಳ ಮುಖ್ಯ ಆಗ್ತದೆ. ಯಾರು ಕಟ್ಟಿಸ್ತು ಅನ್ನೋ ವಿವರ ಸಿಗ್ತದೆ. ಇಷ್ಟು ಈ ಶಾಸನದಲ್ಲಿ ಬರುವಂಥ ವಿವರ. ನಾನು ಈ ಶಾಸನದ ಪಾಠವನ್ನು ಓದ್ತೀನಿ. ಏನಿದೆ? ಸ್ವಸ್ತಿ ಶ್ರೀ ಶಕವರುಷ 1324 ಸಂದು ಚಿತ್ರಭಾನು ಸಂವತ್ಸರದ ಜ್ಯೇಷ್ಠ ಬಹುಳ ದಶಮಿ ಶುಕ್ರವಾರ ಶ್ರೀಮನ್ ಮಹಾಮಂಡಳೇಶ್ವರ ಶ್ರೀ ವೀರ ಹರಿಹರರಾಯನು ಪೃಥ್ವೀ ರಾಜ್ಯಂ ಗೆಯುತ್ತಿರಲು ಶ್ರೀಮನ್ ಮಹಾ ಮೂವರು ರಾಯರ ಗಂಡ ಸೂರ್ಯ ನಾಗಪ್ಪನಾಯಕರ ಮನೆಯ ಗೌಡ ಮಾರಪ್ಪನು ನಗರ್ತರ ತಿರುಮಲೆ ಶೆಟ್ಟಿಯ ಮಗ ನಾಚಶೆಟ್ಟಿ ನಟ್ಟ ಶಾಸನ ಇಲ್ಲಿ ನೆಟ್ಟಿದ್ದು ಅಂತ ಹೇಳ್ತಾರೆ. ಯಳಜೀಯರನಹ ಹಳ್ಳಿಯ ಸೀಮೆಯಲು ಕೆರೆಯ ಕಟ್ಟಿ ತೂಬನು ಇಕ್ಕಿಸಿ ಧರ್ಮಕ್ಕೆ ಕೊಟ್ಟದಕ್ಕೆ ಕೊಡುಗೆ ಧರ್ಮಕ್ಕೆ ಕೊಟ್ಟದಕ್ಕೆ ಕೊಡುಗೆ ಅಂತ ಇದೆ. ಖಂಡುಗ ಎರಡು ಕೊಳಗ ಹತ್ತನು ಸಲ್ಲಿಸುವ ಕ್ರಮ ಮಂಗಳ ಮಹಾ ಶ್ರೀ ಇದಕ್ಕೆ ತಪ್ಪಿದೊಡೆ ಗಂಗೆಯ ತಡೆಯಲು 1000 ಕವಿಲೆಯನ್ನು ಕೊಂದರೆ. ಮಾಮೂಲಿ ಶಾಪಶೈದ ಭಾಗ ಈ ಕಡೆ ಬಂದಿದೆ, ಈ ಕಡೆ ಶಾಪಶೈದ ಭಾಗ ಇದೆ, ಆ ಕಡೆ ಮೂಲ ಶಾಸನ ಇದೆ. ಇಷ್ಟು ಶಾಸನದ ಮುಖ್ಯವಾಗಿ ಬಂದಿರುವಂಥ ವಿಷಯ. ಕೆರೆ ಕಟ್ಟುಕೊಡೆಗಳಿಗೆ ಸಂಬಂಧಪಟ್ಟಂಗೆ ಭಾಳ ಮುಖ್ಯವಾದ ಒಂದು ದಾಖಲೆ ಇದಾಗ್ತೈತೆ. ಹಿಂದೆ ಕೆರೆಗಳನ್ನು ಮೇಂಟೈನ್ ಮಾಡ್ತಾ ಇದ್ದಿದ್ದು ರೂಪಗಳು ಇವೆಲ್ಲವನ್ನೂ ನಮ್ಗೆ ಗೊತ್ತಾಗ್ತದೆ. ಈಗ ಹೇಳಿದಂಗೆ ಅಗರದ ಕೆರೆ ಮತ್ತು ರಾಮಸಮುದ್ರದ ಕೆರೆ ಇದೇ ಥರ ಇನ್ನೂ 2-3 ಕೆರೆಗಳು ಸಮೀಪದಲ್ಲೇ ಇವೆ. ಒಟ್ಟಲ್ಲಿ ಕೆರೆ ಕಟ್ಟೋದು ಹಿಂದಿನ ಅವರ ಪದ್ಧತಿಯಾಗಿತ್ತು. ಆಮೇಲೆ ಸ್ಥಳೀಯವಾಗಿ ಜನಗಳಿಗೆ ಅನುಕೂಲ ರೀತಿ ಮಾಡೋ ರೀತಿಯಲ್ಲಿ ಗುಂಡು ತೋಪುಗಳು, ನಾನು ಹೇಳಿದ ಸಪ್ತಸಂತಾನಗಳಲ್ಲಿ ವನರಕ್ಷಣೆ ಅಥವಾ ಗುಂಡು ತೋಪುಗಳು ಮಾಡೋದು ಇವೆಲ್ಲ ಇರ್ತೈತೆ. ಅಂದರೆ ಧರ್ಮ ಕಾರ್ಯಗಳನ್ನು ಮಾಡೋ ಜನ ಹಿಂದೆ ಇದ್ದರು. ಆ ಪದ್ಧತಿ ಇದ್ದಿದ್ದರೆ ಪರಂಪರೆಯಲ್ಲಿ ನಮ್ಮಲ್ಲಿ ಬ್ರಿಟಿಷ್ ರೂಲು 200 ವರ್ಷ ರೂಲ್ ಮಾಡಿದ್ರು ಕೂಡ ನಾವು ಚಿಕ್ಕರಾಗಿದ್ದಾಗ ಅಂಥ ಮಾತುಗಳನ್ನು ನಾವು ಕೇಳ್ತಾನೆ ಇದ್ವಿ. ಗುಂಡು ತೋಪುಗಳು ಇದ್ವು, ಎಲ್ಲವನ್ನೂ ನೋಡ್ತಾ ಇದ್ವಿ. ತೀರಾ ಇತ್ತೀಚೆಗೆ ಅದು ಕೂಡ ಈ 15-20 ವರ್ಷಗಳಲ್ಲಿ ಸಿಕ್ಕಾಪಡೆ ಬದಲಾಗಿದೆ. ಎಲ್ಲವನ್ನೂ ನಾಶ ಮಾಡೋ ಥರ ಶಾಸನ ಸಿಕ್ಕರೆ ಅದನ್ನು ನಾಶ ಮಾಡಿಬಿಡ್ತಾರೆ. ಆದರೆ ಬೆಂಗಳೂರಿನ ರೈವಲ್ ಕ್ಲಬ್ಬು ಮತ್ತು ಇಲ್ಲಿ ನಮ್ಮ ಉದಯ್ ಕುಮಾರ್ ಇದ್ದಾರೆ, ಅವರು ಇನ್ನೂ ಅನೇಕರು ಇದ್ದಾರೆ. ಅದರ ಬಗ್ಗೆ ಭಾಳ ಧನಪಾಲು ನಮ್ಮ ನರಸಿಂಹನ್ ಇವರು ಅನೇಕ ಸ್ನೇಹಿತರು ಈ ಸುತ್ತಮುತ್ತಲು ಸೇರಿಕೊಂಡು ಬೆಂಗಳೂರು ಪರಿಸರದಲ್ಲಿರುವ ಎಲ್ಲ ಶಾಸನಗಳನ್ನು ಚೋದಿ ಅವತ್ತಿನ ಸ್ಥಿತಿಗತಿ ಏನಾಗಿದೆ ಅಂತೇಳಿ ಈ ರೀತಿ ರಕ್ಷಣೆ ಆ ಊರಿನವ್ರಿಗೆ ಸೇರಿದ್ದದು, ಆ ಊರಿನವ್ರನ್ನು ಸಂರಕ್ಷಿಸಬೇಕು, ಅದು ಆ ಊರಿನ ಪರಂಪರೆಯನ್ನು ಹೇಳ್ತೈತೆ ಅನ್ನೋ ಒಂದು ಪಾರಂಪರಿಕ ಜ್ಞಾನವನ್ನು ಸ್ಥಳೀಯರಿಗೆ ನೀಡಿ ಆ ಊರಿನ ಬಗ್ಗೆ ಅವರು ಹೆಮ್ಮೆ ಪಟ್ಕೊಳ್ಳೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇದು ನಿಜಕ್ಕೂ ಸಂತೋಷದ ಸಂಗತಿ. ಇಂಥ
ವಿವರಗಳನ್ನೊಳಗೊಂಡಂಥ ಇಂಥ ಶಾಸನವನ್ನ ಪರಿಚಯ ಮಾಡಿಕೊಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನ್ಕೊಳ್ತೀನಿ. ಮುಖ್ಯವಾಗಿ ಸ್ಥಳೀಯರಿಗೆ ನಾನು ಅಭಿನಂದನೆಗಳು ತರಿಸ್ತೀನಿ. ಈ ಸ್ಥಳೀಯರ ಜನಗಳು ಬಹಳ ಸಂತೋಷ ಪಡ್ತಾ ಇದ್ದಾರೆ. ಇಂಥದ್ದು ನಮ್ಮೂರಲ್ಲಿದೆ, 600 ವರ್ಷಗಳ ಹಳೆಯದು, ವಿಜಯನಗರ ರಾಜರದು. ಇವೆಲ್ಲ ಹೆಮ್ಮೆ ಪಟ್ಕೊಬೇಕಾಗಿದ್ದ ನಮ್ಮ ಪರಂಪರೆ ಬಗ್ಗೆ ಹೆಮ್ಮೆ ಪಟ್ಕೊಬೇಕಾಗಿದ್ದು ಇವರುಗಳು. ಇಂಥ ಕುಗ್ರಾಮದ ಏರಿಯಾದಲ್ಲೂ ವಿಜಯನಗರದ ಅರಸರದೊಂದು ಶಾಸನ ಇದೆ ಅಂದರೆ ಅದನ್ನು ಭಾಳ ಸಂತೋಷದಿಂದ ನಾವು ಸ್ವೀಕರಿಸಬೇಕಾಗ್ತದೆ. ಇಷ್ಟು ಹೇಳಿ ನನ್ನ ಈ ಪರಿಚಯಾತ್ಮಕ ವಿಷಯಗಳನ್ನು ಮುಗಿಸ್ತಾರೆ. ನಂತರದ ವಿವರಗಳನ್ನು ಯಾರಾದರೂ